ಗೊತ್ತಾಗದೆ ಅವರು ಎಡಗೈ ಮಾಡಿದ ಬಲಗೈ ಗೊತ್ತಾಗಬಾರ್ದು ಅನ್ನೋ ತತ್ವವನ್ನು ಅವ್ರು ಪಾಲಿಸಿದ್ರು. ಅದು ಅವ್ರು ಸತ್ತ ನಂತರ ಗೊತ್ತಾಯ್ತು ಸರ್, ಅದಕ್ಕಿಂತ ಅವ್ರು ಇನ್ನೂ ಎತ್ತರಕ್ಕೆ ಹೋದ್ರು ನಮಗೆ. ಇದು ತಪ್ಪದು, ಯಾರೋ ಮಾಡೋದು, ಯಾರೋ ಹೆಸರುಗಳು ಹೇಳ್ಕೊಂಡು ಬೆನ್ನಿಂದ ಯಾರೋ ಒಬ್ರು ಮಾಡೋ ಇದಕ್ಕೆ ಅವರದೇ ಆದ ಒಂದು ವ್ಯಕ್ತಿತ್ವಗಳಿಂದ ಬೆಳೆಯೋರು ತುಂಬಾ ಜನ ಇರ್ತಾರೆ ಅಲ್ವಾ ಸರ್, ಅವರ ಅಭಿಮಾನಿಗಳಾಗಿ. ಸರ್ ಇದು ಜಗಳನೇ ಅಲ್ಲ, ಹೇಳ್ಬೇಕು ಅಂದ್ರೆ ಇದನ್ನ ಇಷ್ಟು ದೊಡ್ಡದು ಮಾಡ್ತಾ ಇರೋದೇ ನಮಗೆ ಸಹ ಇದು ಅಸಹ್ಯ ಅನ್ನಿಸ್ತಾ ಇದೆ. ಯಾಕಂದ್ರೆ ಕಲಾವಿದರು ಎಲ್ಲ ಒಗ್ಗಟ್ಟಿಂದ ಇರಬೇಕು, ನಮ್ಮ ಕನ್ನಡದವರೇ ನಮ್ಮ ಕನ್ನಡದವ್ರ ಮೇಲೆ ಹೇಳ್ಕೊಂಡು ಅಸೂಯೆ ಪಟ್ರೆ ಇನ್ನ ಬೇರೆಯವ್ರಿಗೆ ಇದು ತುಂಬಾ ಸಂತೋಷದ ವಿಷಯ ಆಗತ್ತೆ. ಅವರು ಒಂದು ಸಿನಿಮಾ ತಂದೆ ತಾಯಿ ಕಲಿಸ್ದೀರ, ಗುರುಗಳು ಕಲಿಸ್ದೀರಾ ಅಂತ ಒಂದು ಪಾಠ ಸಿಗ್ತಾ ಇತ್ತು ರಾಜ್ಕುಮಾರ್ ಮಾತಾಡಿದ್ರೆ. ಅವರ ಒಂದು ಸಿನಿಮಾ ನೋಡಿದ್ರೆ ಒಂದು ಬದುಕು ಬದುಕು ನಮ್ದು ಹೀಗೆ ಸಾಗ್ಬೇಕು ಅನ್ನೋ ಒಂದು ಕಲ್ಪನೆಗೆ ಬರ್ತಾ ಇತ್ತು. ಎಲ್ಲ ಕಲಾವಿದರು ಗೌರವ ಅನ್ಬಿತಾರೆ, ಎಲ್ಲರೂ ಒಳ್ಳೆಯವರೇ, ಅವ್ರಿಗೆ ಆದ ವ್ಯಕ್ತಿತ್ವ ಇರುತ್ತೆ ಅನ್ನೋದನ್ನಷ್ಟೇ ನಾವಿಲ್ಲಿ ಪ್ರೂಫ್ ಮಾಡ್ಬೇಕೆ ಹೊರತಾಗಿ ಯಾರನ್ನ ಅಗೌರವವಾಗಿ ನೋಡೋಂತದ್ದಾಯ್ತು, ಯಾರನ್ನಾದ್ರೂ ಈಳಿಸಿ ಯಾರನ್ನ ಎತ್ತಿ ಕಟ್ಟೋವಂಥದ್ದು ಇಲ್ಲಿ ಯಾರು ಮಾಡೋದು ಅಗತ್ಯ ಇಲ್ಲ. ರಾಜ್ಕುಮಾರ್ ಅವರಿಂದ ಕಲ್ತಿದ್ದು ಇದೆ, ಪುನೀತ್ ರಾಜ್ಕುಮಾರ್ ಅವರಿಂದ ಕಲ್ತಿದ್ದು ಇದೆ, ದರ್ಶನ್ ಸರ್ ಇಂದಾನು ಕಲ್ತಿದ್ದೇ ಇದೆ. ಪುನೀತ್ ರಾಜ್ಕುಮಾರ್ ಸರ್ ಅವರು ಸಾಯೋವರೆಗೂ ಅವ್ರಿಗೆ ಎಂಥ ವ್ಯಕ್ತಿತ್ವ ಅಂತ ಅವ್ರು ಯಾರಿಗೂ ಹೇಳ್ಕೊಂಡಿದ್ದಿಲ್ಲ ಸರ್. ಕಾಣದ ದೇವರು ನಾವು ಕೈ ಮುಗಿತೀವಿ, ಆದ್ರೆ ಕಂಡ ದೇವರು ಇದು ಅಲ್ವಾ, ಜನರಿಗೋಸ್ಕರ ಬದುಕಿದಂತ ದೇವರುಗಳು ಇವರು. ಇವರುಗಳ ಅಭಿಮಾನ ಜಾಸ್ತಿ ಆಗದೆ ಯಾಕಿರಲ್ಲ. ಕೆಲವು ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ. ಮೇಡಮ್ ಒಂದು ನಿಮಿಷ ಮೇಡಮ್, ಈಗ ಇದೇನು ಒಂದು ಇವತ್ತು ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಡಕ್ ಬಂದಿದ್ದಾರೆ ವಾಣಿಜ್ಯ ಮಂಡಳಿಗೆ ಸರ್. ಇದು ತಪ್ಪದು, ಯಾರೋ ಮಾಡೋದು, ಯಾರೋ ಹೆಸರುಗಳು ಹೇಳ್ಕೊಂಡು ಬೆನ್ನಿಂದ ಯಾರೋ ಒಬ್ರು ಮಾಡೋ ಇದಕ್ಕೆ ಅದು ಸಾವಧಾನ. ಕಲಾವಿದರು ಅಂದ್ರೆ ನಾಲ್ಕು ಜನಕ್ಕೆ ಬುದ್ಧಿಯನ್ನ ಅಥವಾ ತಿಳುವಳಿಕೆಯನ್ನ ಅವರು ಅವರ ಬೆಳವಣಿಗೆಗೋಸ್ಕರ ಆಕ್ಟಿಂಗ್ ಮಾಡಿದ್ರು ಕೂಡ ಅವರದೇ ಆದ ಒಂದು ವ್ಯಕ್ತಿತ್ವಗಳಿಂದ ಬೆಳೆಯೋರು ತುಂಬಾ ಜನ ಇರ್ತಾರೆ ಅಲ್ವಾ ಸರ್, ಅವರ ಅಭಿಮಾನಿಗಳಾಗಿ. ಈಗ ದರ್ಶನ್ ಆದ್ರೂ ಮತ್ತೆ ರಾಜ್ಕುಮಾರ್ ಫ್ಯಾಮಿಲಿ, ಇದರಲ್ಲಿ ನಮ್ಮಲ್ಲಿ ಅಭಿಮಾನಿಗಳು ಅಥವಾ ನೋಡುಗ ವೀಕ್ಷಕರಲ್ಲಿ ಯಾವುದೇ ಅಭಿಪ್ರಾಯಗಳಿಲ್ಲ. ರಾಜ್ಕುಮಾರ್ ಅವರಿಂದ ಕಲ್ತಿದ್ದು ಇದೆ, ಪುನೀತ್ ರಾಜ್ಕುಮಾರ್ ಅವರಿಂದ ಕಲ್ತಿದ್ದು ಇದೆ, ದರ್ಶನ್ ಸರ್ ಇಂದನೂ ಕಲ್ತಿದ್ದೇ ಇದೆ. ನಾವು ಎಲ್ಲರಿಗೂ ಒಂದೇ ರೀತಿ ಗೌರವ. ಆದರೆ ರಾಜ್ಕುಮಾರ್ ಫ್ಯಾಮಿಲಿ, ಪುನೀತ್ ರಾಜ್ಕುಮಾರ್ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಸಾಯೋವರೆಗೂ ಅವ್ರಿಗೆ ಎಂಥ ವ್ಯಕ್ತಿತ್ವ ಅಂತ ಅವ್ರು ಯಾರಿಗೂ ಹೇಳ್ಕೊಂಡಿದ್ದಿಲ್ಲ ಸರ್. ಅವ್ರ ವ್ಯಕ್ತಿತ್ವ ಇದ್ದ ಅವರ ವ್ಯಕ್ತಿತ್ವ ಗೊತ್ತಾದಾಗ ಅವರನ್ನು ದರ್ಶನ ಮಾಡಬೇಕು ನಾವು ದೇವ್ರ ಥರ ಅಂತ ಹೋದರು ಅವರು ನಮಗೆ ಸಿಗದೆ ಹೋದರು. ಮಾಡಿರೋ ಅಂಥ ಒಳ್ಳೆ ಕೆಲಸಗಳಿಗೆ ನಾವು ಗೌರವ ಕೊಡಬೇಕೇ ಹೊರತಾಗಿ ಈ ಥರ ಮಾಡಬಾರ್ದು. ಇದು ಒಂದು ರೀತಿ ಒಳ್ಳೆಯದೇ ಆಗುತ್ತೆ. ಕಿಡಿಗೇಡಿಗಳು ಮಾಡಿದ ಅವಾಂತರಗಳಿಂದ ಪುನೀತ್ ರಾಜ್ಕುಮಾರ್ ಸರ್, ರಾಜ್ಕುಮಾರ್ ಫ್ಯಾಮಿಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ಅದು ಅವ್ರಿಗೆ ಅರ್ಥ ಆದರೆ ಸಾಕು, ನಾವು ಏನು ಮಾಡ್ತಾ ಇದ್ವಿ ಅದು ನಮಗೆ ತಿರುಕೊಳ್ಳುತ್ತೆ ಅನ್ನೋ ಅರಿವು ಅವ್ರಿಗೆ ಮಾಡಿದ್ರೆ ಸಾಕು ಸರ್, ದಯವಿಟ್ಟು ಇಂಥದ್ದು ಬೇಡ ನಮಗೆಲ್ಲ. ಆದರೆ ಎಲ್ಲೋ ಒಂದು ಕಡೆ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ, ಅಥವಾ ಈ ಒಂದು ಕುಟುಂಬದ ವರ್ಗದ ಮೇಲೇ ಬಹಳಷ್ಟು ಆರೋಪಗಳು ಮತ್ತೆ 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 ಕೇಳಿ ಬರ್ತಿದೆ ಯಾಕೆ ಸರ್? ಅದೆಲ್ಲ ಒಂದು ರೀತಿ ಹೊಟ್ಟೆ ಕಿಚ್ಚು ಅನಿಸುತ್ತೆ ಅಷ್ಟೇ ಸರ್. ಅದು ಅವರು ಹೊಟ್ಟೆ ಕಿಚ್ಚಿಗೋಸ್ಕರ ಈ ರಾಜ್ಕುಮಾರ್ ಫ್ಯಾಮಿಲಿಗೆ ಬರ್ತಾ ಇದ್ದಾರೆ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ಎಲ್ಲ ರಾಜ್ಕುಮಾರ್ ಸರ್ ಒಂದು ಸಿನಿಮಾ ರಾಜ್ಕುಮಾರ್ ವ್ಯಕ್ತಿತ್ವ ನಮಗೆ ಬೇಡ. ಅವರ ಆಕ್ಟಿಂಗಿಂದ ಎಷ್ಟೋ ಜನಗಳು ಬದುಕು ಸಿಗ್ತಾ ಇತ್ತು ಸರ್. ಅವರು ಒಂದು ಸಿನಿಮಾ ತಂದೆ ತಾಯಿ ಕಲಿಸ್ದಿರಾ, ಗುರುಗಳು ಕಲಿಸ್ದಿರಾ ಅಂತ ಒಂದು ಪಾಠ ಸಿಗ್ತಾ ಇತ್ತು ರಾಜ್ಕುಮಾರ್ ಮಾತಾಡಿದ್ರೆ. ಅವರ ಒಂದು ಸಿನಿಮಾ ನೋಡಿದ್ರೆ ಒಂದು ಬದುಕು ಬದುಕು ನಮ್ದು ಹೀಗೆ ಸಾಗಬೇಕು ಅನ್ನೋ ಒಂದು ಕಲ್ಪನೆಗೆ ಬರ್ತಾ ಇತ್ತು ಅಲ್ವಾ. ಅದರ ಮೇಲಿನ ಗೌರವ ಅಭಿಮಾನ ಜನಗಳಿಗೆ ಅಷ್ಟೇ ಹೊರತಾಗಿ ಪುನೀತ್ ರಾಜ್ಕುಮಾರ್ ಸರ್ದು ಅವರು ಒಬ್ಬ ಕಾಮನ್ ಆ್ಯಕ್ಟರೇ ಆದರೂ ಕೂಡ ಅವರಲ್ಲಿ ಅವರ ಆ್ಯಕ್ಟಿಂಗೇ ಅಭಿಮಾನಕ್ಕಿಂತ ಅವರು ಅವ್ರ ಹಿಂದೆ ಅವ್ರಿಗೆ ಗೊತ್ತಾಗದೆ ಅವರು ಎಡಗೈ ಮಾಡಿದ ಬಲಗೈ ಗೊತ್ತಾಗಬಾರ್ದು ಅನ್ನೋ ತತ್ವವನ್ನು ಅವ್ರು ಪಾಲಿಸಿದ್ರು. ಅದು ಅವರು ಸತ್ತ ನಂತರ ಗೊತ್ತಾಯ್ತು ಸರ್, ಅದಕ್ಕಿಂತ ಅವ್ರು ಇನ್ನೂ ಎತ್ತರಕ್ಕೆ ಹೋದರು. ನಮಗೆ ಕಾಣದ ದೇವರು ನಾವು ಕೈ ಮುಗಿತೀವಿ, ಆದರೆ ಕಂಡ ದೇವರು ಇದು ಅಲ್ವಾ, ಜನರಿಗೋಸ್ಕರ ಬದುಕಿದಂಥ ದೇವರುಗಳು ಇವರು. ಇವರುಗಳ ಅಭಿಮಾನ ಜಾಸ್ತಿ ಆಗದೆ ಯಾಕಿರಲ್ಲ ಸರ್? ಇದರಲ್ಲಿ ಯಾವ ತಾರತಮ್ಯ ಇಲ್ಲ, ಯಾರು ಬೇಕಾಗಿ ಅವರನ್ನು ಎತ್ತಿ ಇದು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ. ಅವರ ನಡವಳಿಕೆ ಅವರ ಗುಣಗಳಿಂದ ಅವರು ಎತ್ತರಕ್ಕೆ ಬೆಳೆದಿದ್ದಾರೆ ಸರ್. ಅದನ್ನು ನೆನೆಸ್ಕೊಳ್ಳೋದು ತಪ್ಪಲ್ವಾ? ಅಲ್ಲ ತಪ್ಪಲ್ವಾ? ಈ ಕಿಡಿಗೇಡಿಗಳು ಕಿಡಿಗೇಡಿಗಳು ಅಂತ ಹಲವಾರು ಜನ ಹೇಳ್ತಿದ್ದಾರೆ, ಅದೇ ಕಿಡಿಗೇಡಿಗಳು ಯಾರು, ಯಾರ ಕಡೆಯವರು, ಅವ್ರಿಗೆ ಪ್ರಚೋದನೆ ಏನು, ಇದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಸರ್ ನಮಗೆ ಅದು ಬೇಡ ಸರ್. ಎಲ್ಲಿಂದ ಬಂತು, ಯಾರು ಅಂತಂದೇಳಿ ಒಬ್ಬರ ಹೆಸರನ್ನು ಮಾಡೋದು ಬೇಡ. ಅವರ ಅಜ್ಞಾನಗಳು ಅದು ಅದಲ್ವಾ. ನಮಗೆ ಅದನ್ನು ಸಾಲ್ವ್ ಮಾಡಿ ಎಲ್ಲ ಕಲಾವಿದರು ಗೌರವ ಅನ್ಬಿತಾರೆ, ಎಲ್ಲರೂ ಒಳ್ಳೆಯವರೇ, ಅವ್ರಿಗೆ ಆದ ವ್ಯಕ್ತಿತ್ವ ಇರುತ್ತೆ ಅನ್ನೋದನ್ನಷ್ಟೇ ನಾವಿಲ್ಲಿ ಪ್ರೂಫ್ ಮಾಡಬೇಕೆ ಹೊರತಾಗಿ ಯಾರನ್ನು ಅಗೌರವವಾಗಿ ನೋಡೋಂಥದ್ದಾಯಿತು, ಯಾರನ್ನಾದರೂ ಈಳಿಸಿ ಯಾರನ್ನು ಎತ್ತಿ ಕಟ್ಟೋವಂಥದ್ದು ಇಲ್ಲಿ ಯಾರು ಮಾಡೋದು ಅಗತ್ಯ ಇಲ್ಲ ಅಲ್ಲ ಸರ್. ಅವು ಕಿಡಿಗೇಡಿಗಳು ಅಂದರೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಅಥವಾ ಅವರ ರೆಕಗ್ನೈಸ್ಗೋಸ್ಕರ ಇಲ್ಲಿ ಜಗಳ ಮಾಡಬೇಕು ಅಂತ ಮಾಡೋದು ಅದು ತಪ್ಪೋದು. ಅದು ಅವ್ರು ತಿಳ್ಕೊಂಡ್ರೆ ಸಾಕು ಅಷ್ಟೇ ಸರ್. ಇಲ್ಲಿ ದರ್ಶನ್ ಸರ್ ಆಯಿತು, ರಾಜ್ಕುಮಾರ್ ಸರ್ ಆಯಿತು, ಪುನೀತ್ ರಾಜ್ಕುಮಾರ್ ಅದು ಎಲ್ಲ ಕಲಾವಿದರು ನಮಗೆ ಒಂದೇನೆ ಅಲ್ವಾ. ಅವರಿಂದ ಒಂದಲ್ಲ ಒಂದು ಅವರು ಒಂದು ಬದುಕಿಗೋಸ್ಕರ ಹೋರಾಟ ಮಾಡ್ತಾರೆ, ನಾವು ಅವರಲ್ಲಿ ಒಂದು ಇದನ್ನ ಎಂಟರ್ಟೈನ್ಮೆಂಟು ಅಥವಾ ಬದುಕು ಇನ್ನೇನೋ ಒಂದು ಕಂಡ್ಕೊಳೋಕ್ಕೋಸ್ಕರ ನಾವು ನೋಡ್ತಾ ಇರ್ತೀವಲ್ಲ ಸರ್. ಇಲ್ಲಿ ನಮ್ಮ ಕಲಾವಿದರು ಎಲ್ಲರೂ ಒಂದೇ, ಯಾರು ಭೇದ ಭಾವ ಇಲ್ಲ.
ಸರ್ ಇದು ಜಗಳನೇ ಅಲ್ಲ ಹೇಳಬೇಕು ಅಂದರೆ ಇದನ್ನು ಇಷ್ಟು ದೊಡ್ಡದು ಮಾಡ್ತಾ ಇರೋದೆ ನಮಗೆ ಸಹ ಇದು ಅಸಹ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಕಲಾವಿದರು ಎಲ್ಲ ಒಗ್ಗಟ್ಟಿಂದ ಇರಬೇಕು. ನಮ್ಮ ಕನ್ನಡದವರೇ ನಮ್ಮ ಕನ್ನಡದವ್ರ ಮೇಲೆ ಹೇಳ್ಕೊಂಡು ಅಸೂಯೆ ಪಟ್ಟರೆ ಇನ್ನು ಬೇರೆಯವ್ರಿಗೆ ಇದು ತುಂಬ ಸಂತೋಷದ ವಿಷಯ ಆಗುತ್ತೆ. ಇದನ್ನು ತಡೆಗಟ್ಟಬೇಕು. ದೊಡ್ಡವರೆಲ್ಲ ಕೂತು ಮಾತಾಡಿ ಸಮಾಧಾನಕ್ಕೆ ಹೋಗಬೇಕೇ ಹೊರತು ಇದನ್ನು ದೊಡ್ಡದಾಗಿ ಮಾಡಿ ನಾವೇ ನಗೋ ಥರ ನಮ್ಮ ಮೇಲೆ ನಾವೇ ಅಸಹ್ಯ ಪಡೋ ಥರ ಖಂಡಿತ ಮಾಡಬೇಡಿ. ಇದನ್ನು ದೊಡ್ಡದು ಮಾಡಿಬಿಡಿ, ಸಮಾಧಾನ ಮಾಡಿ. ಇದು ವಿಷಯನೇ ಅಲ್ಲ ಹೇಳಬೇಕು ಅಂತ. ಈಗ ಈ ಸಮಾಧಾನ ಪಡಿಸೋದು ಅಥವಾ ಸಂಧಾನ ಸಭೆನ ಯಾರು ಮಾಡಬೇಕು ಅಂತ ನಿಮ್ಮ? ನಾವುಗಳೇ ಮಾಡ್ಬೋದು ಸರ್, ನಮ್ಮ ಕೈಯಲ್ಲಿ ಎಲ್ಲ ಇದೆ. ಈಗ ಇದನ್ನು ದೊಡ್ಡದು ಮಾಡಬೇಕು ಅಂತ ಹೊರಟವರು ಇದನ್ನು ಸಮಾಧಾನ ಮಾಡ್ಬೋದು ಅಲ್ವಾ ಸರ್? ಥ್ಯಾಂಕ್ ಯು.